ಮತ್ತು ಇಲ್ಲಿ ನೆರೆದಂತ ಶರಣ ಶರಣೀಯರೇ, ಇವತ್ತೇನು ಕ್ರಾಂತಿ ಲಿಂಗಾಯತ ಧರ್ಮದ ಬಗ್ಗೆ ನಡೆದಿದೆ, ಇದು 12ನೇ ಶತಮಾನದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿಯೇ ಕ್ರಾಂತಿಯಾಗಿದೆ, ಮತ್ತೆಲ್ಲಿ ಆಗಿಲ್ಲ. ಅದರಲ್ಲಿ ಈ ಭಾಗದಿಂದಲೇ ಬಸವಣ್ಣನವರು ವಿಜಾಪುರದಿಂದ ಬಂದರೂ ಕೂಡ ಬಸವ ಕಲ್ಯಾಣದಲ್ಲಿನೇ ಅವರು ಒಂದು ಕ್ರಾಂತಿ ಆಗಿದೆ. ಎಲ್ಲ ಸತ್ಪುರುಷರು ಶರಣರು ಕೂಡಿ ಲಿಂಗಾಯತ ಧರ್ಮವನ್ನ ಮಾಡಿದ್ದಾರೆ. ಈ ಧರ್ಮದಲ್ಲಿ 99 ಉಪಜಾತಿಗಳಿವೆ, ಅವೆಲ್ಲ ಹೋಗಬೇಕು, ಒಂದೇ ಧರ್ಮದ ಅಡಿಯಲ್ಲಿ ಬರಬೇಕು. ಛಿದ್ರವಾಗಿ ನಾವು ಮಾಡುವುದೇನೂ ಇಲ್ಲ. ಅದಕ್ಕಾಗಿ ತನ್ನ ಆತ್ಮದ ಕುರುಹಿನ ಅರಿವಿನ ಕುರುಹು ಲಿಂಗವನ್ನು ಕೊಟ್ಟಿದ್ದಾರೆ ನಮ್ಮೆಲ್ಲರೂ. ಆ ಲಿಂಗವನ್ನು ಧಾರಣ ಮಾಡಿದಂಥವ್ರು ಎಲ್ಲರೂ ಲಿಂಗಾಯತರೆ. ಲಿಂಗ ಇಲ್ಲದವರು ಲಿಂಗಾಯತರು ಅಂದ್ರೆ ಲಿಂಗಾಯತರಾಗದಲ್ಲ. ಅದಕ್ಕೆ ಈಗೇನು ಬಂದಿದ್ರಿ, ತಾವೆಲ್ಲರೂ ಲಿಂಗಾಯತರು ಇರ್ತಾರೆ, ಆ ಕೆಲವರು ಇರೋದಿಲ್ಲ, ಅವ್ರನ್ನೂ ಧಾರಣ ಮಾಡಬೇಕು. ಅಂದ್ರೆ ಧರ್ಮ ನಾವು ಪ್ರಚಾರ ಮಾಡೋದೇ ಬೇಕಾಗಿಲ್ಲ, ನಿಮಗೇನು ಬೇಕಾಗೋ ಎಲ್ಲನೂ ಆಗ್ತದೆ. ಇವತ್ತು ಸಿಖರು ಒಂದು ಜನಾಂಗ, ಒಂದು ಅವ್ರ ಡ್ರೆಸ್ ಮೇಲೆ ಸಿಖರ್ ಅಂತ, ಅವರ ಧರ್ಮ ಲಿಂಗಾಯತ ಧರ್ಮ, ಲಿಂಗಾಯತ ಧರ್ಮಕ್ಕೆ